ವೆಲ್ಕಮ್ ಟು ಫಾರೆಸ್ಟ್ ಅಂಡ್ ನೇಚರ್ ಟಿವಿ. ನಾನು ನಿಮ್ಮ ನವೀನ್ ಮರಳವಾಡಿ. ಅಳಿದು ಹೋಗಿದೆ ಎಂದು ನಂಬಲಾಗಿದ್ದ ಕಪ್ಪು ಮತ್ತು ಕಂದು ಬಣ್ಣ ಮಿಶ್ರಿತ ಪಾರಿವಾಳವನ್ನು 140 ವರ್ಷಗಳ ಬಳಿಕ 3 ಸಂಶೋಧಿಸಿ ಇದು ವಿಜ್ಞಾನಿಗಳ ನಿರಂತರ ಪ್ರಯತ್ನದ ಫಲವಾಗಿದೆ. 1 ತಿಂಗಳ ತೀವ್ರ ಹುಡುಕಾಟದ ಬಳಿಕ ಸೆಪ್ಟೆಂಬರ್ನಲ್ಲಿ ಪೌಪ ನ್ಯೂಗಿನಿಯಾದಲ್ಲಿರುವ ಸಣ್ಣ ದ್ವೀಪದ ಕಾಡಿನಲ್ಲಿ ಈ ಅಪರೂಪದ ಪ್ರಭೇದಗಳ ಚಲನವಲನವನ್ನು ಅಧ್ಯಯನ ತಂಡವು ಕಂಡುಹಿಡಿಯಲು ಸಾಧ್ಯವಾಗಿದೆ. ಸುಮಾರು 20 ಹೆಚ್ಚು ಕ್ಯಾಮರಾ ಟ್ರ್ಯಾಪ್ಗಳನ್ನು ಸ್ಥಾಪಿಸಿ ಸ್ಥಳೀಯರೊಂದಿಗೆ ನಿಯಮಿತವಾಗಿ ಸಂದರ್ಶನಗಳನ್ನು ನಡೆಸುವ ಮೂಲಕ ಸಾಕಷ್ಟು ಶ್ರಮ ವಹಿಸಿ ಪಾರಿವಾಳವನ್ನು ಪತ್ತೆ ಹಚ್ಚಲಾಯಿತು. ಅಪರೂಪದ ಪಕ್ಷಿಯ ವಿಡಿಯೋವನ್ನು ರೀವೈಲ್ಡ್ ಹೆಸರಿನಲ್ಲಿ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಲಾಗಿದ್ದು ಕಪ್ಪು ನ್ಯಾಪ್ಡ್ ಪೇಸೆಂಟ್ ಪಾರಿವಾಳವನ್ನು ಹುಡುಕುವ ಭಾರೀ ದಂಡಯಾತ್ರೆಯ ಅಂತಿಮ ಕ್ಷಣಗಳ ಕ್ಯಾಮರಾ ಟ್ರ್ಯಾಪ್ಗಳು ಕೊನೆಗೂ ಪಕ್ಷಿಯ ಫೋಟೋಗಳು ಮತ್ತು ವಿಡಿಯೋವನ್ನು ಸೆರೆ ಹಿಡಿದಿವೆ ಎಂದು ವಿಡಿಯೋ ಕುರಿತು ಬರೆಯಲಾಗಿದೆ. 140 ವರ್ಷಗಳ ಬಳಿಕ ಕೊನೆಗೂ ಅಪರೂಪದ ಪಕ್ಷಿ ಜಗತ್ತಿಗೆ ಮರು ಪರಿಚಯವಾಗಿದೆ. ಪುರಾಣದಲ್ಲಿ ಬರುವಂತಹ ಕೊಂಬುಳ್ಳ ಕುದುರೆಯನ್ನು ಪತ್ತೆ ಹಚ್ಚುವಲ್ಲಿ ಹೆಸರು ಮಾಡಿರುವ ಜಾನ್ ಮಿಟ್ ರಮಿರಿಯರ್ ಈ ತಂಡದ ಸಹ ನಾಯಕರಾಗಿದ್ದರು. ಬೃಹತ್ ಕಾಡಿನಲ್ಲಿ ವಾಸಿಸುವ ಈ ಪಾರಿವಾಳವನ್ನು 2019 3 ಪ್ರತ್ಯೇಕ ಸಂದರ್ಭಗಳಲ್ಲಿ ಹುಡುಕಲಾಯಿತು. ಆದರೆ ಈ ಅಸಾಮಾನ್ಯ ಜಾತಿಯ ಯಾವುದೇ ಪುರಾವೆಗಳು ಪತ್ತೆಯಾಗಿರಲಿಲ್ಲ. ಆದರೆ ಈ ವರ್ಷ ಸಂಶೋಧಕರ ತಂಡವು ಸ್ಪಷ್ಟವಾಗಿ ಕಿಲ್ಕಿರಾನ್ ಪರ್ವತದ ಪಶ್ಚಿಮ ಇಳಿಜಾರಿನಲ್ಲಿರುವ ಸಮುದಾಯಗಳನ್ನು ತಲುಪಿ ಅವರು ಪ್ರೆಸೆಂಟ್ ಪಾರಿವಾಳವನ್ನು ಗುರುತಿಸಿದ ಬೇಟೆಗಾರರನ್ನು ಭೇಟಿಯಾಗಲು ಪ್ರಾರಂಭಿಸಿದರು. ಬೇಟೆಗಾರರಲ್ಲಿ ಒಬ್ಬ ತಂಡಕ್ಕೆ ಉತ್ತಮ ಸಲಹೆಯನ್ನು ನೀಡಿದರು. ಎತ್ತರದ ಬೆಟ್ಟಗಳು ಮತ್ತು ಕಣಿವೆಗಳ ಪ್ರದೇಶವನ್ನು ನೋಡಬೇಕೆಂದು ಸೂಚಿಸಿದರು. ಅಲ್ಲಿ ಅವರು ಹಕ್ಕಿಯ ವಿಶಿಷ್ಟವಾದ ಕೂಗು ಕೇಳಿದ್ದಾಗಿ ಹೇಳಿದರು. ಬಳಿಕ ಸಂಶೋಧಕರು ಈ ಪ್ರದೇಶದಲ್ಲಿ ಕ್ಯಾಮೆರಾಗಳನ್ನು ಇರಿಸಿದರು ಮತ್ತು ದ್ವೀಪದಿಂದ ಹೊರಡುವ ಮೊದಲು ಕೊನೆಯ ದಿನಗಳಲ್ಲಿ ಪಕ್ಷಿಯ ಚಿತ್ರವನ್ನು ಸೆರೆಹಿಡಿಯುವಲ್ಲಿ ಯಶಸ್ವಿಯಾದರು. ಈ ಅಪರೂಪದ ಪಕ್ಷಿಯ ಜಾತಿಯ ಬಗ್ಗೆ ಮಾಹಿತಿಯ ಕೊರತೆ ಇದ್ದರೂ ದ್ವೀಪದಲ್ಲಿ ಕೆಲವೇ ಕೆಲವು ಪಕ್ಷಿಗಳು ಉಳಿದಿರುವ ಸಾಧ್ಯತೆ ಇದೆ ಎಂದು ತಜ್ಞರು ತೀರ್ಮಾನಿಸಿದ್ದಾರೆ. ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಕೊನೆಯ ಸದಸ್ಯರನ್ನು ಸಂರಕ್ಷಿಸಲು ಅವರು ಪ್ರಯಾಣದ ಸಮಯದಲ್ಲಿ ಪಡೆದ ಡೇಟಾವು ಉಪಯುಕ್ತವಾಗಿದೆ ಎಂದು ತಜ್ಞರು ಆಶಾವಾದ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪಕ್ಷಿಗಳ ಅಳಿವನ್ನು ತಡೆಗಟ್ಟುವ ವಿಧಾನವನ್ನು ಕಂಡುಹಿಡಿಯುವ ಬಯಕೆ ವ್ಯಕ್ತಪಡಿಸಿದ್ದಾರೆ.